ಶ್ರೀ ವಿಷ್ಣು ರೂಪಾಯ ನಮಶಿವಾಯ ಚಾಮುಂಡೇಶ್ವರಮ್ಮ ನಿಮರಾಲಜಿ ನಿಮ್ಮ ಡಾಕ್ಟರ್ ಮಂಜಣ್ಣ ಗುರುಜಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ದಿನ ಎಲ್ಲರೂ ಒಂದು ಪ್ರಶ್ನೆ ಕೇಳ್ತಾರೆ ಗುರುಜಿ ಅಂಜನ ನಾವು ತಯಾರು ಮಾಡ್ಕೊಳೋಕ್ಕಾಗಲ್ವಾ ಅಂಜನ ನಾವು ತಯಾರು ಮಾಡ್ಕೊಳೋಕ್ಕಾಗಲ್ಲ ಅಂದ್ಬಿಟ್ಟು ಖಂಡಿತ ನೀವು ತಯಾರು ಮಾಡ್ಕೊಬೋದು ಕೆಲವು ಜನ ಈ ಪ್ರಪಂಚದಲ್ಲಿ ಯಾರೂ ಸರ್ವಾಂಜನ ನೋಡೋಕ್ಕೆ ಸಾಧ್ಯವೇ ಇಲ್ಲ ಅಂತಾರೆ ಕೆಲವು ಜನ ಸರ್ವಾಂಜನ ಮಾಡೋ ಸ್ವಾಮೀಜಿನೇ ಇಲ್ಲ ಗುರುವೇ ಇಲ್ಲ ಅಂತಾರೆ ಆದರೆ ನನ್ನ ಪ್ರಕಾರವಾಗಿ ನಾನು ಕೊಟ್ಟಿರೋ ಮಾಹಿತಿ ಪ್ರಕಾರವಾಗಿ ಎಷ್ಟೋ ಜನ ಸರ್ವಾಂಜನ ನೋಡಿದ್ದಾರೆ ಎಷ್ಟೋ ಜನ ತಯಾರು ಮಾಡಿ ನೋಡಿದಾರೆ ಆದರೆ ನಾವು ಅರ್ಥ ಮಾಡ್ಕೊಳಲ್ಲ ಸರ್ವಾಂಜನ ನೋಡೋ ಅಂತ ಪವರು ಪ್ರತಿಯೊಬ್ಬರಲ್ಲಿ ಇರುತ್ತೆ ಅದನ್ನ ಪ್ರಯೋಗ ಮಾಡ್ಬೇಕಷ್ಟೆ ಈ ಪ್ರಯೋಗದ ಬಗ್ಗೆ ಯಾರು ನಿಮಗೆ ಮಾಹಿತಿ ಕೊಡಲ್ಲ ನಾನು ಕೊಟ್ಟಿಲ್ಲ ಪ್ರಯೋಗ ಹೆಂಗ್ ಮಾಡಬೇಕನ್ಬಿಟ್ಟು ನಾನು ಕೊಟ್ಟಿಲ್ಲ ಅಂಜನ ತಯಾರು ಮಾಡಿ ನೀವು ನೋಡ್ಕೊಬೋದು ಆದ್ರೆ ಕೆಲವು ಜನ ಅಂಜನ ತಯಾರು ಮಾಡಿ ನಿಧಿಗಳು ಮಟ್ಕ ನೆಂಬರ್ ನೋಡೋಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ ಆದ್ರೆ ನಾನು ಅಂಜನ ತಯಾರು ಮಾಡ್ತಾ ಇಲ್ಲ ಇವಾಗೆ ಅಂಜನಾ ಮಾರಾಟ ಮಾಡ್ತಾ ದಯವಿಟ್ಟು ನನಗೆ ಫೋನ್ ಮಾಡಬೇಡಿ ನೀವು ಅಂಜನ ಬೇಕು ಅಂದ್ಬಿಟ್ಟು ನಾನು ಮಾಡ್ತಾ ಇಲ್ಲ ತಯಾರು ಮಾಡ್ತಾ ಇಲ್ಲ ಆದರೆ ನೀವು ತಯಾರು ಮಾಡಿಬಿಟ್ಟು ಒಂದು ಅಂಜನ ನೋಡಿ ಪ್ರಯೋಗ ಮಾಡಿ ನೀವು ಒಂದು ಅಂಜನ ಅಲ್ಲ ಒಂದು ಹತ್ತು ಅಂಜನ ತಯಾರು ಮಾಡಿ ಒಂದು ಸಕ್ಸಸ್ ಆಗುತ್ತೆ ನೀವು ಒಂದು ಅಂಜನ ತಯಾರು ಮಾಡ್ತೀರಾ ಫೈಲೂರ್ ಆಗ ತಕ್ಷಣ ಇದು ಅಂಜನ ಡೂಫ್ ಅನ್ಬಿಟ್ಟು ಬಿಡ್ತಾ ಇದ್ದೀರ ಅಂಜನ ಸುದ್ದಿ ಬೇಕಾಗಿಲ್ಲ ನಮ್ಗೆ ಅನ್ಬಿಟ್ಟು ಆದರೆ ನೀವು ಅಂಜನ ತಗೊಳೋಕೆ ಹಲವಾರು ಕಡೆ ಹೋಗ್ಬಿಟ್ಟು ದುಡ್ಡು ಕೊಟ್ಟು ಮೋಸವಾಗ್ತಾ ಇದ್ರ ಅರ್ಥ ಮಾಡ್ಕೊಳ್ರಿ ಪಾಯಿಂಟು ನೀವು ಅಂಜನಾ ತಯಾರು ಮಾಡಿ ನೀವು ಪ್ರಯೋಗ ಮಾಡೋದ್ ನಲ್ಗೆ ತಪ್ಪೇನಿಲ್ಲ ನಿಮ್ಗೆ ಜಾಸ್ತಿ ಏನು ಖರ್ಚಾಗಲ್ಲ ಈ ದಿನ ಅಭೃತವಾಗಿರುವಂಥ ಒಂದು ಅಂಜನದ ಬಗ್ಗೆ ಅಭೃತವಾಗಿರುವಂಥ ಒಂದು ಅಂಜನದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ನೀವು ಪ್ರಯೋಗ ಮಾಡಿ ನಿಮ್ಗೆ ಲಾಸ್ ಏನಿಲ್ಲ ಪವರ್ಫುಲ್ ಆಗಿರೋಂಥ ಅಂಜನ ಅಂದ್ರೆ ದೊಡ್ಡೋರು ನೋಡೋ ಅಂತ ಅಂಜನ ನನ್ನ ಪ್ರಯೋಗ ಪ್ರಕಾರವಾಗಿ ಒಂದು ಐದು ಸಕ್ಸಸ್ ಆಗೈತೆ ಐದು ಅಂಜನಗಳು ನಾನು ಹೇಳಿರೋದನ್ನು ಅವರು ಕೇಳಿಸ್ಕೊಂಡ್ಬಿಟ್ಟು ಅವರು ಮಾಡಿದ್ದಾರೆ ಸಕ್ಸಸ್ ಆಗಿದ್ದಾರೆ ನೀವು ಕಲ್ತ್ಕೊಳ್ರಿ ತಪ್ಪೇನಿಲ್ಲ ತಪ್ಪೇ ಇಲ್ಲ ತಪ್ಪೇನು ನೀವೇನನ್ನು ಕುಡಿಯೋದು ಕಲ್ತ್ಕೊಂಡ್ರೆ ತಪ್ಪು ಜಂಗಲಿ ರಮ್ಮಿ ಆಡ್ಬಿಟ್ಟು ಆಸ್ತಿ ಕಲ್ತ್ಕೊಂಡ್ರೆ ತಪ್ಪು ನೀವು ಅಂಜನ ನೋಡೋ ವಿಧಾನ ತಾನೇ ನೀವು ಕಲಿಯೋದು ಕೆಟ್ಟದೇನು ಮಾಡಿಲ್ಲ ತಾನೇ ನೀವು ಪ್ರಪಂಚಕ್ಕೆ ತಪ್ಪೇನೈತೆ ನಿಮ್ಮ ಜೀವನ ನೀವು ಸರಿಪಡಿಸ್ಕೊಳ್ಳೋಕೆ ಅಂಜನ ನೋಡ್ತೀರಾ ಇವಾಗ ಬೇರೆಯವ್ರ ಹತ್ರ ಹೋಗಿದ್ರೆ ಅವ್ರು ಏನ್ ಅನ್ಬಿಟ್ಟು ನೀನ್ ಗೊತ್ತಾಗಲ್ಲ ಟೈಮ್ ವೇಸ್ಟ್ ಯಾರನ್ನು ನಂಬಕ್ ಹೋಗ್ಬೇಡ ನೀನು ಹಂಗನ್ಬಿಟ್ಟು ನನ್ನ ನಂಬು ಅಂದ್ಬಿಟ್ಟು ನಾನು ಹೇಳ್ತಾ ಇಲ್ಲ ನಿನ್ ಇಷ್ಟ ಇದ್ರೆ ನನ್ನ ನಂಬಬಹುದು ಅಥವಾ ನಂಬಿಕೆ ಇಲ್ಲ ಅಂದ್ರೆ ಬಿಡ್ಬೋದು ಅರ್ಥ ನಾನು ಅಂಜನ ನೋಡ್ತಾ ಇಲ್ಲ ನಾನು ಅಂಜನ ತಯಾರು ಮಾಡ್ತಾ ಇಲ್ಲ ನಾನು ಒಂದು ಟೈಮಲ್ಲಿ ಮಾಡಿದ್ದೀನಿ ಆದ್ರೆ ಇವಾಗ ನಾನು ಅಂಜನ ತಯಾರು ಮಾಡ್ತಾ ಇಲ್ಲ ಹಲವಾರು ಜನ ಫೋನ್ ಮಾಡ್ತಾ ಇದ್ರ ನಮ್ಗೆ ಅಂಜನ ತಯಾರು ಮಾಡೋ ವಿಧಾನ ವಿಡಿಯೋಗಳು ಒಂದ್ ಎರಡು ವಿಡಿಯೋ ಕೊಡಿ ಎರಡು ವಿಡಿಯೋ ಕೊಡಿ ಅಂದ್ಬಿಟ್ಟು ಅದಕ್ಕೋಸ್ಕರ ಈ ದಿನ ನಿಮ್ಗೆ ಅಂಜನ ಮಾಹಿತಿ ಕೊಡ್ತಾ ಇದ್ದೀನಿ ಉತ್ತದ ಮ್ಯಾಲ ಹುಟ್ಟಿರೋ ಅಂಕೋಲ ಮರ ಬೇರು ನಿಂದಿ ಅಂಜನ ತಯಾರು ಮಾಡೋ ವಿಧಾನ ಅಭೃತವಾಗಿರ್ತದೆ ಈ ಅಂಜನ ನೀವು ಪ್ರಯೋಗ ಮಾಡಬಹುದು ಅಂದ್ರೆ ಇದು ಸಿಂಪಲ್ ಆಗಿರ್ತದೆ ಇದು ಸಿಂಪಲ್ ಆಗಿರ್ತದೆ ಈ ಅಂಜನ ಬಗ್ಗೆ ಮಾಹಿತಿ ಫಸ್ಟ್ ವಿಡಿಯೋ ನಾನು ಬಿಟ್ಟಿದ್ದೀನಿ ಸುಮಾರು ಎಂಟು ಲಕ್ಷ ಜನ ನೋಡಿದಾರ ಆ ವಿಡಿಯೋನ ಅದ್ನಲ್ ಎಷ್ಟೋ ಜನ ಅಂಜನ ಪ್ರಯೋಗ ಮಾಡಿ ಸಕ್ಸಸ್ ಆಗಿದ್ದಾರೆ ಈ ದಿನ ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಆ ವಿಡಿಯೋ ಕೊಡ್ತೀನಿ ಅದನ್ನ ನೋಡಿ ಈ ದಿನ ಕಿರಿನಲ್ಲಿ ಅಂತಾರೆ ಕಿರಿನಲ್ಲಿ ಗಿಡ ಅಂದ್ರೆ ಇಷ್ಟೇ ಇರ್ತದೆ ಒಂದಿಷ್ಟು ಇರ್ತದೆ ಅಷ್ಟೇ ಕಿರಿನಲ್ಲಿ ಗಿಡ ಎಲ್ಲರೂ ನೋಡಿರ್ತಾರೆ ನೀವು ಹೊಲದಲ್ಲಿ ನಿಮ್ ಜಮೀನಲ್ಲಿ ಊರಾಚೆ ಇಂಥ ಜಾಗದಲ್ಲಿ ಇರ್ತದೆ ಕಿರಿನಲ್ಲಿ ಆ ಕಿರಿನಲ್ಲಿ ಗಿಡವನ್ನ ಅಮಾವಾಸ್ಯೆ ದಿಸ ಆ ಗಿಡಕ್ಕೆ ಒಂದು ಗಿಡ ಸಾಕು ಕಿರಿನಲ್ಲಿ ಗಿಡ ಒಂದೇ ಗಿಡ ಸಾಕು ಅದನ್ನ ಆ ಗಿಡಕ್ಕೆ ಪೂಜೆ ಮಾಡಿ ಅಮಾವಾಸ್ಯೆ ದಿವಸ ಕಿತ್ತಿ ತರಬೇಕು ಅದು ನೆರಳಲ್ಲಿ ಒಣಗಿಸಿ ಆ ಕಿರಿನಲ್ಲಿ ಗಿಡಕ್ಕೆ ಗಿಡ ಅಂದ್ರೆ ದೊಡ್ಡದಿಲ್ಲ ಚಿಕ್ಕದಾಗಿರ್ತದೆ ಗಿಡ ಆ ಗಿಡಕ್ಕೆ ಪಚ್ಚ ಕರ್ಪೂರ ಗೋರೋಜಿನ ಕುಂಕುಮ ಕೇಸರಿ ಜವಾಜಿ ಪಾತಾಲ ಮಧು ಜೋನ್ತುಪ್ಪ ಇವೆಲ್ಲ ಸಮಭಾಗದಲ್ಲಿ ತೆಗೆದುಕೊಂಡು ಚೆನ್ನಾಗಿ ಹರಿದು ಒಂದು ಡಬ್ಬಿದಲ್ಲಿ ಹಾಕಿಟ್ಕೊಬೇಕು ಎಂತ ಡಬ್ಬಿ ಬೆಲ್ಲಿ ಡಬ್ಬಿದಲ್ಲಿ ನೀವು ಹಾಕೊಂಡ್ರೆ ಪವರ್ಫುಲ್ ಆಗಿರ್ತದೆ ಕಿಲಾ ಅಂದ್ರೆ ಮಾಮೂಲಿ ಇಂಥ ಡಬ್ಬಿದಲ್ಲಿ ಹಾಕೊಳ್ರಿ ನೋಡಿ ಅಂಜನಾ ನೋಡಿದ್ರಲ್ಲ ಈ ತರ ತಯಾರು ಮಾಡ್ಬೇಕು ಅಂಜನಾ ನೋಡಿ ಹೆಂಗೈತನ್ಬಿಟ್ಟು ನಾನು ತಯಾರು ಮಾಡಿರೋದು ಇದು ತಯಾರು ಮಾಡಿ ಎಷ್ಟು ವರ್ಷ ಆಯ್ತೋ ಮೂರು ವರ್ಷ ಆಯ್ತು ಮೂರು ವರ್ಷದ ಹಿಂದೆ ಎಷ್ಟೋ ಪ್ರಯೋಗ ಮಾಡಿದ್ದೀವಿ ಆದ್ರೆ ನನ್ನ ಹತ್ರ ಬರಬೇಡಿ ಅಂಜನ ಜ್ಯೋತಿಷ್ಯ ನೋಡಿ ಗುರುಜಿ ಅನ್ಬಿಟ್ಟು ನಾನು ನೋಡ್ತಾ ಇಲ್ಲ ನನ್ನ ಪರ್ಸ್ನಲ್ ಮಾತ್ರ ನಾನು ನೋಡ್ಕೊಂತ ಇದ್ದೀನಿ ಅರ್ಥ ಮಾಡಿಕೊಡಿ ಈ ತರ ತಯಾರು ಮಾಡಿರೋ ಅಂಜನಕ್ಕೆ ಪ್ರಾಣಪ್ರತಿಷ್ಠಾ ಮಂತ್ರ ನೂರು ಎಂಟು ಟೈಮ್ ಜಪ ಮಾಡಿ ನೀವು ಹನ್ನೊಂದು ದಿಸ ಅಂಜನವನ್ನು ನೋಡಬಾರ್ದು ಹನ್ನೊಂದು ಹನ್ನೊಂದು ದಿಸ ಮುಗಿದ ಮೇಲೆ ನೀವು ಅಂಜನ ಪ್ರಯೋಗ ಮಾಡ್ಬೋದು ಕೆಲವು ಜನಕ್ಕೆ ಸ್ಪಾಟ್ ಅಲ್ಲೇ ಕಾಣಿಸ್ತದೆ ಕೆಲವು ಜನಕ್ಕೆ ಒಂದು ಒಂಬತ್ತು ದಿವಸ ನೋಡಬೇಕು ಕೆಲವು ಜನಕ್ಕೆ ಇಪ್ಪತ್ತೊಂದು ದಿವಸ ನೋಡಬೇಕು ಕೆಲವು ಜನಕ್ಕೆ ತಿಂಗಳು ನೋಡಬೇಕು ನೋಡ್ತಾ 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 ಅಂಜನ ನಿಮ್ಗೆ ಕಾಣುತ್ತೆ ಇದು ಒರ್ಜಿನಲ್ ಇದು ಹಲವಾರು ಜನ ಮಾಡಿದ್ದಾರೆ ಹಲವಾರು ಜನ ಸಕ್ಸಸ್ ಆಗಿದ್ದಾರೆ ಇದನ್ನ ಫೈಲೂರ್ ಆಗಿರೋದು ಯಾರಪ್ಪ ಅಂದರೆ ಗುರು ಮೇಲೆ ನಂಬಿಕೆ ಇಲ್ದಿದ್ರ ಅಂಜನ ಮೇಲೆ ನಂಬಿಕೆ ಇಲ್ದಿದ್ರ ಇವ್ರು ಅಂಜನ ನೋಡಿದ್ರು ಇವ್ರು ಹೋಗ್ಬಿಟ್ಟು ಅಂಜನ ಬಗ್ಗೆನೆ ಗೊತ್ತಿಲ್ಲ ಅಂತ ಅವ್ರ ಹತ್ರ ಹೋಗ್ಬಿಟ್ಟು ಇವ್ರು ಕೇಳ್ತಾರೆ ಏನ್ ಕೇಳ್ತಾರೆ ಗುರುಜಿ ನಾನು ಮಟನ್ ತಿಂತೀನಿ ಚಿಕನ್ ತಿಂತೀನಿ ನನ್ಗೆ ಅಂಜನ ಕಾಣಿಸ್ತದ ಅಂದ್ರೆ ಅವ್ರ ಏನ್ ಹೇಳ್ತಾರೆ ಅಂದ್ರೆ ನೀನು ಮಟನ್ ತಿಂತೀಯ ಚಿಕನ್ ತಿಂತ ನಿನ್ಗೆ ಅಂಜನ ಕಾಣಲ್ಲ ಅನ್ಬಿಟ್ಟು ಅವ್ರು ಹೇಳ್ತಾರೆ ಅವಾಗೆ ಅಂಜನದ ಮೇಲೆ ನಂಬಿಕೆನೂ ಇರೋಲ್ಲ ಗುರು ಮೇಲೆ ನಂಬಿಕೆನೂ ನಾನು ಏನು ಹೇಳ್ತಾ ಇದೀನಿ ಅಂದ್ರೆ ಪ್ರಪಂಚದಲ್ಲಿ ಮಟನ್ ಚಿಕನ್ ತಿನ್ನೋರು ನೂರ್ಗ್ ತೊಂಬತ್ತೈದು ಜನ ಇದಾರೆ ಇವರೆಲ್ಲಾ ದೇವ್ರುಗಳಿಗೆ ಜಪ ಮಾಡಲ್ವಾ ಇವರಿಗೆಲ್ಲ ದೇವರು ಒಲಿಯಲ್ವಾ ಇವರೆಲ್ಲ ಜ್ಯೋತಿಷ್ಯ ನೋಡಲ್ವಾ ಇವರೆಲ್ಲ ಅಂಜನ ತಯಾರು ಮಾಡಿಲ್ವಾ ಎಲ್ಲ ಮಾಡಿದ್ದಾರೆ ಅಂಜನ ನೋಡೋ ಸಮಯದಲ್ಲಿ ನೀವು ಮಟನು ಚಿಕನ್ ತಿನ್ಬೇಡ್ದು ಇಷ್ಟೇ ಕೆಲವು ಅಂಜನಗಳು ನಾನು ಎರಡು ಸಾವಿರದ ಹದಿನಾರಲ್ಲಿ ಅಂಜನ ತಯಾರು ಮಾಡಿರೋ ಟೈಮಲ್ಲಿ ನಮ್ಮ ಸ್ನೇಹಿತ ಒಬ್ಬರಿದ್ರು ಅವರು ಮಟನು ಚಿಕನು ಸಾರಾಯಿ ಕುಡ್ದಿ ಕುಡಿಯೋರು ಅವರು ನಮ್ಮ ಅಂಜನ ನೋಡ್ತಾ ಇದ್ರು ಎಷ್ಟೋ ಸಾಧನೆಗಳು ಮಾಡಿದ್ದಾರೆ ಅವರು ಮಟನು ಚಿಕನ್ ಎಲ್ಲ ತಿಂತ ಇದ್ರು ಆದ್ರೆ ಅಂಜನ ಕಾಣಿಸ್ತಾ ಇತ್ತು ಫಸ್ಟ್ ಕ್ಲಾಸ್ ಆಗಿ ನೀವು ಅರ್ಥ ಮಾಡ್ಕೊಳ್ರಿ ಅಂಜನ ಬಗ್ಗೆ ಮಾಹಿತಿ ಗೊತ್ತಿರೋರ ಹತ್ರ ನೀವು ಅವ್ರ ಹತ್ರ ಕುತ್ಕೊಳ್ರಿ ಮಾತಾಡಿ ತಪ್ಪೇನಿಲ್ಲ ಅಷ್ಟೇಗೇನೆ ಯಾರ್ದೋ ಮಾತು ಕೇಳೋದು ಯಾರೋ ಇವ್ರಿಗೇನೋ ಗೊತ್ತ್ಬಿಟ್ಟು ಅವ್ರ ಹತ್ರ ಹೋದ್ರೆ ಅವ್ರು ನಿಮ್ಮನ್ನ ಯೂಸ್ ಮಾಡ್ಕೊತಾರೆ ಉದಾಹರಣೆಗೆ ನಾವು ಯಾವ್ದೋ ಒಂದು ಗಿಡಮೂಲಿಕೆ ತೋರಿಸಿರ್ತೀವಿ ಆ ಗಿಡಮೂಲಿಕೆ ಅದಲ್ಲ ಅಂತಾರೆ ಇನ್ನೊಬ್ರು ಯಾಕೆ ಹೇಳ್ತಾರೆ ಅಂದ್ರೆ ನೀನು ಎಲ್ಲಿ ಇದನ್ನ ತಿಳ್ಕೊಂಡ್ಬಿಡ್ತೀನಿ ಅನ್ನೋ ಬಿಟ್ಟು ಅವ್ರ್ಗೆ ಹೊಟ್ಟೆ ಉರಿ ಅವ್ರು ನಿನ್ ಮೇಲೆ ಇದಲ್ಲ ಗಿಡಮೂಲಿಕೆ ಅಂತಾರೆ ಯಾಕಂದ್ರೆ ಈ ಗಿಡಮೂಲಿಕೆ ಅವ್ರಿಗೂ ಗೊತ್ತಿರೋಲ್ಲ ಇವ್ರಿಗೂ ಗೊತ್ತಿರಲ್ಲ ಯಾರಿಗೂ ಗೊತ್ತಿರಲ್ಲ ಕಿರಿನಲ್ಲಿ ಏನೋ ಗಿಡ ಮೂಲಕೆ ಎಲ್ಲಾರ್ಗು ಗೊತ್ತಿರ್ತದೆ ಇದು ಎಲ್ಲಾರು ನೋಡಿರ್ತಾರೆ ಅದಕ್ಕೋಸ್ಕರ ಇದು ನಿಮ್ಗೆ ಮಾಹಿತಿ ಕೊಡ್ತಾ ಇದೀನಿ ಗೊತ್ತಿಲ್ಲ ಅಂದ್ರೆ ಏನೋ ಕೇಳಿ ಒಳ್ಳೆ ಗುರುಗಳನ್ನ ಕೇಳಿ ನಿಮ್ಗೆ ತೋರಿಸ್ತಾರೆ ಕಿರಿನಲ್ಲಿ ಇದರಿಂದ ಅಂಜನ ಪ್ರಯೋಗ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಅರ್ಥ ಆಯ್ತಾ ಈ ವಿಡಿಯೋನ ನೀವು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ